ನಮಸ್ಕಾರ ವೀಕ್ಷಕರೇ, ಜಿ ಕೆ ವೈ ಬಾ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಲೋ ಬ್ಲಡ್ ಪ್ರೆಷರ್ಗೆ ಪರಿಹಾರಗಳನ್ನು ತಿಳಿಸ್ತೀನಿ. ಇಲ್ಲಿ ನಾನು ಯಾವುದೇ ರೀತಿ ಟಾನಿಕ್, ಮೆಡಿಸಿನ್, ಟ್ಯಾಬ್ಲೆಟ್ಸ್ ಏನು ಕೊಡಲ್ಲ, ಟಿಪ್ಸ್ ಗಳನ್ನ ಹೇಳ್ತಾ ಇರ್ತೀನಿ, ಕೆಲವೊಂದು ಟೆಕ್ನಿಕ್ ಗಳನ್ನ ಹೇಳ್ತಾ ಇರ್ತೀನಿ. ಅದನ್ನ ನೀವು ದಿನನಿತ್ಯದಲ್ಲಿ ಉಪಯೋಗಿಸ್ತಾ ಹೋದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಬಿಪಿ ನಾರ್ಮಲ್ ಬರುತ್ತೆ, ಸೊ ಹೆಲ್ದಿ ಆಗಿರ್ತೀರಾ. ಸೊ ಫಸ್ಟ್ ಒನ್ ನೋಡೋಣ ವೀಕ್ಷಕರೇ, ಉಪ್ಪಿನಾಂಶ ಇರುವ ಆಹಾರಗಳನ್ನು ತಗೊಳ್ಳಿ. ಸೋಡಿಯಂ ಭರಿತ ಆಹಾರಗಳು, ಸೋಡಿಯಂ ಭರಿತ ಉಪ್ಪಿನಾಂಶ ಭರಿತ ಆಹಾರಗಳನ್ನ ದಿನನಿತ್ಯ ಸೇವಿಸಬೇಕು. ಮತ್ತೆ ಹಂಗನ್ಕೊಂಡು ನೀವು ಜಂಕ್ ಫುಡ್ ಯಾವುದೇ ಕಾರಣಕ್ಕೂ ಸೇವಿಸಬೇಡಿ. ಕೆಲವರು ಮಾಡ್ತಾರೆ, ಈಗ ಉಪ್ಪಿನಾಂಶ ಅದರಲ್ಲೂ ಇರುತ್ತೆ, ಜಂಕ್ ಫುಡ್ ಅಲ್ಲಿ ಸೇವಿಸ್ಬಿಟ್ರೆ ಸರಿ ಆಗುತ್ತೆ, ನಾರ್ಮಲ್ ಬಿಪಿ ಬಂದ್ಬಿಡುತ್ತೆ. ನೋ ಚಾನ್ಸ್, ನೋ ವೇ, ನಾಟ್ ಅಲೌಡ್ ಜಂಕ್ ಫುಡ್ ವೀಕ್ಷಕರೇ. ಸೊ ಉಪ್ಪಿನಾಂಶ ಭರಿತ ಅಂದ್ರೆ ನಿಮ್ಮ ದಿನನಿತ್ಯ ಆಹಾರದಲ್ಲಿ ಸಪ್ಪೆ ಊಟ ಮಾಡ್ತಾರೆ, ನಾರ್ಮಲ್ ಆಗಿ ಉಪ್ಪು ಬಳಸುವಂತ ನೀವು ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಆಹಾರನ ಸೇವಿಸಬೇಕಾಗುತ್ತೆ. ಜಂಕ್ ಫುಡ್ ಯಾವುದೇ ಕಾರಣಕ್ಕೂ ತಗೊಂಬಾರ್ದು. ಮತ್ತೆ ಮತ್ತೆ ಕೆಲವೊಂದ್ಸತಿ ನಿಮಗೆ ಎಲ್ಲರೂ ಇನ್ ಕೇಸ್ ಬೇಗ ನಿಮಗೆ ಫುಲ್ ಒಂಥರ ಸುಸ್ತು, ಲೋ ಬಿ ಪಿ ಆಗ್ಬಿಡ್ತಾ, ಸ್ವಲ್ಪ ಬೆಚ್ಚಗಿನ ನೀರಲ್ಲಿ, ಬೆಚ್ಚಗಿನ ಬಿಸಿನೀರಲ್ಲಿ, ಬಿಸಿನೀರು ಒಂದೆರಡು ಲೋಟ ಬಿಸಿನೀರು ಕಾಸಿ ಆ ಬೆಚ್ಚಗಿನ ಬಿಸಿನೀರಲ್ಲಿ ಒಂದು ಸ್ಪೂನ್, ಒಂದು ಸಣ್ಣ ಸ್ಪೂನ್ ಅಲ್ಲಿ ಉಪ್ಪು ಹಾಕಿ, ನಂತರ ನಿಂಬೆಹಣ್ಣು ಲೆಮನ್, ಆ ಲೆಮನ್ ಅರ್ಧ ಒಳಕೆ ಕಟ್ ಮಾಡ್ಕೊಂಡು ಆ ಸ್ಕ್ವೀಸ್ ನ ಹಿಂಡಿ ಅದನ್ನ ಕುಡಿಯಿರಿ. ಅದು ನಾರ್ಮಲ್ ತರುತ್ತೆ. ಅದು ಕೂಡ ಒಂದ್ ಬೆಸ್ಟ್ ಸಜೆಷನ್, ಅಡ್ವೈಸ್. ಸೊ ವೀಕ್ಷಕರೇ, ಎರಡನೇದು ಅವಾಯ್ಡ್ ಡ್ರಿಂಕ್ ಅಂಡ್ ಸ್ಮೋಕ್. ಹೌದು, ನೀವು ಡ್ರಿಂಕ್ ಸ್ಮೋಕ್ ಮಾಡಿದ್ರು ಹೈ ಬ್ಲಡ್ ಪ್ರೆಷರ್, ಡ್ರಿಂಕ್ ಸ್ಮೋಕ್ ಮಾಡಿದ್ರು ಲೋ ಬ್ಲಡ್ ಪ್ರೆಷರ್, ಅದ್ರಲ್ಲಿ ಬರ್ದಿರ್ತಾರೆ ಆದ್ರೂ ಕೂಡ ಉಪಯೋಗಿಸ್ತಾರೆ ಜನ. ಅದೇನ್ ಕಾರಣ ಗೊತ್ತಿಲ್ಲ, ಕೆಲವರು ಪಾಪ ಟೆನ್ಷನ್ ಇರುತ್ತೆ, ಫ್ಯಾಮಿಲಿ ಟೆನ್ಷನ್, ಕಂಪನಿ ಟೆನ್ಷನ್, ಬಿಸ್ನೆಸ್ ಟೆನ್ಷನ್, ಜಾಬ್ ಟೆನ್ಷನ್ ಇರುತ್ತೆ. ಟೆನ್ಷನ್ ಯಾರಿಗಿಲ್ಲ ಹೇಳಿ, ಇದ್ದೇ ಇರುತ್ತೆ. ಬಟ್ ಅದನ್ನ ಅವಾಯ್ಡ್ ಮಾಡೋದು, ತಲೆ ಕೆಡಿಸ್ಕೋಬಾರ್ದು. ಅದ್ರ ಬದಲು ಏನಾದ್ರೂ ತಿನ್ನಿ, ಸಾಲಡ್, ಫ್ರೂಟ್ ಸಾಲಡ್, ತರಕಾರಿ ಸಾಲಡ್, ತರಕಾರಿ ಸೊಪ್ಪು, ಅದನ್ನ ನೀವೇ ಸಾಲಡ್ ಮಾಡ್ಕೊಂಡು, ಅಥವಾ ಹೊರಗಡೆ ಎಲ್ಲ ಕೆಲವು ಕಡೆ ಚೆನ್ನಾಗಿ ಮಾಡ್ತಾ ಇರ್ತಾರೆ, ತರಕಾರಿ ಪಲ್ಯ ಆಗಿರ್ಲಿ, ಪಲ್ಯ ಆಗಿರ್ಲಿ, ಅಥವಾ ಫ್ರೂಟ್ ಸಾಲಡ್ ತಿನ್ನೋದು, ಅದ್ರ ಬದಲು ಅದನ್ನ ಮಾಡಿ. ಸುಮ್ನೆ ಅದ್ರಲ್ಲಿ ಬರ್ದಿರ್ತಾರೆ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಧೂಮಪಾನ ಆರೋಗ್ಯಕ್ಕೆ ಹಾನಿಕರ, ಬರೆದ್ರು ಕೂಡ ಕೆಲವರು ತಗೊಳ್ತಾ ಇರ್ತಾರೆ. ಸೊ ಇದು ಕೂಡ ಇದನ್ನ ಆದಷ್ಟು ಅವಾಯ್ಡ್ ಮಾಡಿ. ನೀವು ಆದಷ್ಟು ತರಕಾರಿ, ಹಸಿರು ತರಕಾರಿ, ಸೊಪ್ಪುಗಳ ಆಹಾರಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡಬೇಕಾಗುತ್ತೆ. ನಂತರ ವೀಕ್ಷಕ, ಡ್ರಿಂಕ್ ಪ್ಲೆಂಟಿ ಆಫ್ ವಾಟರ್, ಗುಡ್ ವಾಟರ್. ದಿನಕ್ಕೆ ಒಬ್ಬ ಮನುಷ್ಯ 3-4 ಲೀಟರ್ ನೀರು ಕುಡಿಬೇಕಾಗುತ್ತೆ. ಆ ವಿಡಿಯೋನು ಕೂಡ ಮಾಡಿದೀನಿ, ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ. ನಾವು ಎಷ್ಟು ನೀರು ಕುಡಿತೀವೋ, ಸೊ ನಿರ್ಜಲೀಕರಣ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ, ಮತ್ತು ಹೆಲ್ದಿ ಆಗಿರ್ತೀವಿ, ಮತ್ತು ದೇಹದ ವಿಷಕಾರಿ ಅಂಶಗಳು ಕೂಡ ಹೊರ ಹೋಗ್ತಾ ಇರ್ತವೆ. ಬೆವರಿ ಮುಖಾಂತರ, ಮೂತ್ರದ ಮುಖಾಂತರ ಅವು ಹೊರ ಹೋಗ್ತಾ ಇರ್ತವೆ. ಸೊ ಆದಷ್ಟು ನೀರು ಯಥೇಚ್ಛವಾಗಿ ಕುಡಿಬೇಕು. ನಂತರ ರೆಗ್ಯುಲರ್ ಎಕ್ಸರ್ಸೈಸ್ ಅಂಡ್ ಮೆಡಿಟೇಷನ್. ಹೌದು ವೀಕ್ಷಕರೇ, ಇದೊಂದು ಒಬ್ಬ ಆರೋಗ್ಯವಂತ ವ್ಯಕ್ತಿ. ಈಗ ಪಾಯಸ ಮಾಡಕ್ಕೆ ಏನ್ ಬೇಕು, ಮೇನ್ ಕಂಟೆಂಟ್ ಸಕ್ಕರೆ ಅಥವಾ ಬೆಲ್ಲ ಬೇಕು ಪಾಯಸ ಮಾಡಲಿಕ್ಕೆ. ಸೊ ಅದೇ ರೀತಿ ಆರೋಗ್ಯವಾಗಿರೋಕೆ ನೀವು ಎಕ್ಸರ್ಸೈಸ್ ಅಂಡ್ ಮೆಡಿಟೇಷನ್ ಮತ್ತೆ ಒಳ್ಳೆ ಪೋಷಕಾಂಶ ಭರಿತ ಆಹಾರ ಇದ್ರೆ ಮಾತ್ರ ನೀವು ಆರೋಗ್ಯವಾಗಿರ್ತೀರಿ. ನೀವು ಎಕ್ಸರ್ಸೈಸ್ ಮಾಡಿಲ್ಲ, ನೀವು ಪೋಷಕಾಂಶ ಆಹಾರನೇ ತಗೊಳ್ಳಿಲ್ಲ ಅಂದ್ರೆ ಹೆಲ್ದಿ ಆಗಿರಕ್ಕಿಲ್ಲ. ನಾ ಬೆಲ್ಲ ಸಕ್ಕರೆ ಹಾಕಲ್ಲ, ಪಾಯಸ ಮಾಡ್ತೀನಿ ಅಂದ್ರೆ ಪಾಯಸ ಆಗಲ್ಲ, ಅದು ಇನ್ನೊಂದಾಗುತ್ತೆ. ಸೊ ಅದೇ ರೀತಿ ಬೆಲ್ಲಕ್ಕೆ, ಬೆಲ್ಲ ಅಥವಾ ಸಕ್ಕರೆ ಹಾಕಿ ನಾವು ಹೆಂಗ್ ಪಾಯಸ ಮಾಡ್ತೀವೋ ಅದೇ ರೀತಿ ಎಕ್ಸರ್ಸೈಸ್ ಅಂಡ್ ಮೆಡಿಟೇಷನ್ ಅಂಡ್ ಗುಡ್ ಹೆಲ್ದಿ ಫುಡ್ಸ್ ತಗೊಂಡ್ರೆ ನಾವು ಒಳ್ಳೆ ಆರೋಗ್ಯವಂತ ವ್ಯಕ್ತಿಗಳಾಗ್ತೀವಿ. ನಂತರ ವೀಕ್ಷಕರೇ, ಈಟ್ ಮೋರ್ ವೆಜಿಟೇಬಲ್ಸ್ ಅಂಡ್ ಸ್ಪಿನಚ್ ಅಂದ್ರೆ ಹಸಿರು ತರಕಾರಿ ಸೊಪ್ಪುಗಳು ಮತ್ತೆ ಬೀಟ್ರೂಟ್ ಜ್ಯೂಸ್. ಈಗ ಹಸಿರು ಸೊಪ್ಪುಗಳು ಅಂದ್ರೆ ಜಾಸ್ತಿ ಪಾಲಕ್ ಸೊಪ್ಪು ಉಪಯೋಗಿಸಿ, ಪಾಲಕ್ ಸಬ್ಬಸ್ಗೆ, ಮೆಂತ್ಯ ಸೊಪ್ಪು ಅದನ್ನ ಯಥೇಚ್ಛವಾಗಿ ಬಳಸ್ತಾ ಹೋಗ್ಬೇಕು. ಮತ್ತೆ ಬೀಟ್ರೂಟ್ ಅಂದ್ರೂ ಅದಂತೂ ನಾರ್ಮಲೇ ತಂದ್ಬಿಡುತ್ತೆ. ಈಗ ಹೈ ಇದ್ರೂ ನಾರ್ಮಲ್ ತರುತ್ತೆ, ಲೋ ಇದ್ರೂ ನಾರ್ಮಲ್ ತರುತ್ತೆ. ಬೀಟ್ರೂಟ್ ಜ್ಯೂಸ್ ಮಾಡ್ಕೊಳ್ಳಿ, ಅದಕ್ಕೆ ಏನೇ ಯಾವುದೇ ರೀತಿ ಉಪ್ಪು ಹಾಕೋದ, ಉಪ್ಪು ಸಕ್ಕರೆ ಹಾಕೋದು ಏನು ಬೇಡ. ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡು ಸೊ ವೀಕ್ಲಿ ಒಂದು 3-4 ಟೈಮ್ಸ್ ಆದ್ರೂ ಕುಡಿಯಿರಿ ವೀಕ್ಷಕರೇ. ಅದು ಕೂಡ ನಿಮಗೆ ನಾರ್ಮಲ್ ಬಿಪಿ ತರುತ್ತೆ, ಮತ್ತೆ ಹೆಲ್ದಿ ಆಗಿರ್ತೀರ ಅದು ಬೀಟ್ರೂಟ್ ಜ್ಯೂಸ್. ಓಕೆ, ನಂತರ ವೀಕ್ಷಕರೇ, ಬಾರ್ಲಿ, ರಾಗಿ, ಧಾನ್ಯಗಳು, ನಟ್ಸ್, ಮತ್ತೆ ಒಣ ಹಣ್ಣುಗಳನ್ನು, ಖರ್ಜುರ, ಅವುಗಳನ್ನೆಲ್ಲ ವೀಕ್ಲಿ ಒಂದು 4-5 ಟೈಮ್ಸ್. ಈಗ ಕೆಲವರು ಕಾಸ್ಟ್ಲಿ ಇರುತ್ತೆ ಸರ್, ಹೆಂಗ್ ತಗೊಳ್ಳೋದು ಬಡವರು ಅಂತ. ಸೊ ನೀವು ಆಸ್ಪತ್ರೆಗೆ ದುಡ್ಡು ಹಾಕೋ ಬದಲು ಇದಕ್ಕೆ ದುಡ್ಡು ಹಾಕಿ, ಬಡವರಿಗೂ ಹೆಲ್ಪ್ ಆಗುತ್ತೆ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ಒಣ ಹಣ್ಣುಗಳು ತಗೊಳ್ಳೋದಾಗ್ಲಿ, ರಾಗಿ ಉಂಡನಿಗೆ ರೋಗ ಇಲ್ಲ ಅಂತ, ಅದು ರಾಗಿ ಉಂಡನಿಗೆ ರೋಗ ಇಲ್ಲ ಅಂತ ಎಕ್ಸಲೆಂಟ್ ಗಾದೆ. ಸೊ ಅದನ್ನು ಕೂಡ ಬಳಸ್ತಾ ಹೋಗಿ. ಮತ್ತೆ ಒಣ ಹಣ್ಣುಗಳು, ಡ್ರೈ ಫ್ರೂಟ್ಸ್, ಪಿಸ್ತಾ ಅವೆಲ್ಲ ಬಳಸ್ತಾ ಹೋದ್ರೆ ನೀವು ನಾರ್ಮಲ್ ಬಿಪಿ ಬರೋ ಸಾಧ್ಯತೆಗಳು ಇರುತ್ತೆ, ಮತ್ತೆ ಹೆಲ್ದಿ ಆಗಿರ್ತೀರಾ. ನಂತರ ವೀಕ್ಷಕರೇ, ಜೇನುತುಪ್ಪ, ದ್ರಾಕ್ಷಿ, ಎಳ್ನೀರು, ಬಾಳೆಹಣ್ಣು, ಬೆಳ್ಳುಳ್ಳಿ, ಈರುಳ್ಳಿ ಅದನ್ನ ನೀವು ದಿನದಲ್ಲಿ ಬಳಸ್ತಾ ಹೋಗ್ಬೇಕಾಗುತ್ತೆ.
ದ್ರಾಕ್ಷಿ ಹಣ್ಣಾಗ್ಲಿ, ಮತ್ತೆ ಸೀಸನ್ ವೈಸ್ ಫ್ರೂಟ್ಸ್ ತಿಂತಾವು. ಈಗ ಸೀಸನ್ ವೈಸ್ ಅಂದ್ರೆ ಈಗ ಮಾರ್ಚ್ ಏಪ್ರಿಲ್ ಮಾವಿನ ಹಣ್ಣು ಬರುತ್ತೆ, ಈಗ ಮತ್ತೆ ಜೂನ್ ಜುಲೈ ಆಗಸ್ಟ್ ಪೇರಲೆಕಾಯಿ ಬರುತ್ತೆ. ಆ ರೀತಿ ಬಳಸ್ತಾ ಹೋದ್ರೆ ನೀವ್ ಏನಾಗುತ್ತೆ, ಹೆಲ್ದಿ ಆಗಿರ್ತೀರಾ. ಈಗ ಕೆಲವ್ರು ನೋಡಿರ್ಬೇಕು, ಕೆಲವ್ರು ನೋಡಿರ್ಬೇಕು ಏನಂತಾರೆ, ಫ್ರೂಟ್ ಆಹಾರ ತಿಂದ್ಬಿಟ್ರೆ ನಾವು ಹೆಲ್ದಿ ಆಗ್ಬಿಡ್ತೀವ, ಮಾತ್ರೆ ತಗೊಳ್ತೀವಿ. ಬಿಡಿ, ತಗೊಂಡ್ರೆ ತಗೊಳ್ಳಿ, ಮತ್ತೆ ಮಾತ್ರೆ ಮತ್ತೆ ಹೋಗುತ್ತೆ ಮತ್ತೆ ಬರುತ್ತೆ. ಬಟ್ ಫುಡ್ ಅನ್ನೋದು ಆಹಾರವೇ ಔಷಧಿ, ಆಹಾರವೇ ಔಷಧಿ. ಮತ್ತೆಲ್ಲಿದೆ ಮಾರ್ಗ? ಮತ್ತೆಲ್ಲೂ ಇಲ್ಲ. ಎಲ್ಲರೂ ಕೂಡ ಅದನ್ನೇ ಬಯಸ್ತು. ಹಿಂದಿನ ಕಾಲದಲ್ಲೂ ಸಹ ಆಹಾರವೇ ಆಹಾರ, ಊಟ ಆಹಾರ, ಇಂತಿಂತ ಆಹಾರ ಪತ್ತೆ ಮಾಡ್ತಿದ್ರು, ಆಹಾರ ಊಟ ಮಾಡಿದ್ರು, ಹೆಲ್ದಿ ಆಗಿರ್ತಿದ್ರು, ಆರಾಮಾಗಿರ್ತಿದ್ರು. ನಾವು ಆಹಾರನೇ ಸರಿಪಡಿಸಿಲ್ಲ, ತರಕಾರಿ ಸೊಪ್ಪು ಹಣ್ಣುಗಳನ್ನ ನಾವು ತಗೊಳ್ಳಿಲ್ಲ ಅಂದ್ರೆ ಸೊ ನಾವು ಹೆಲ್ದಿ ಆಗಿರಕ್ಕಾಗಲ್ಲ. ಸೊ ಅದನ್ನ ದಿನನಿತ್ಯದಲ್ಲಿ ಉಪಯೋಗಿಸ್ತಾವಾಗ ಯಾವುದು, ದ್ರಾಕ್ಷಿ, ಬಾಳೆಹಣ್ಣು, ಕಲಂಗಡಿ ಹಣ್ಣು, ದಾಳಿಂಬೆ ಹಣ್ಣು, ಬೀಟ್ರೂಟು, ಬೆಳ್ಳುಳ್ಳಿ, ಈರುಳ್ಳಿ, ಅವನ್ನ ದಿನನಿತ್ಯದಲ್ಲಿ ನೀವು ಬಳಸ್ತಾ ಹೋದ್ರೆ ಲೋ ಬಿ ಪಿನ ನಾರ್ಮಲ್ ಬಿ ಪಿ ಮಾಡ್ಕೊಬಹುದು ನೀವು. ನಂತರ ವೀಕ್ಷಕರೇ, ಹಾಲು ಮತ್ತು ಹಾಲಿನ ಉತ್ಪನ್ನಗಳು. ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಅಂದ್ರೆ ಪನ್ನೀರು, ಗಿಣ್ಣು, ಮೊಸರು, ಅದನ್ನ ನೀವು ಬಳಸ್ತಾ ಹೋದ್ರೆ, ರೆಗ್ಯುಲರ್ ಅಲ್ಲಿ ಬಳಸ್ತಾ ಹೋದ್ರೆ ಲೋ ಬಿ ಪಿನ ನಾರ್ಮಲ್ ಬಿ ಪಿ ಆಗುತ್ತೆ. ನಂತರ ವೀಕ್ಷಕರೇ, ರೀಚೆಕ್ ಅಂಡ್ ಆಲ್ಟರ್ ಯುವರ್ ಆಕ್ಟಿವಿಟೀಸ್. ಹೌದು, ನಾನು ಹೇಳ್ತಾ ಇರ್ತೀನಿ ಲಾಸ್ಟ್, ಇದು ವೆರಿ ಇಂಪಾರ್ಟೆಂಟ್. ನಾನು ಕರೆಕ್ಟ್ ಆಗಿ ಲೋ, ನನಗೆ ಲೋ ಬಿ ಪಿ ಇದೆ ಫಾರ್ ಎಕ್ಸಾಂಪಲ್, ಲೋ ಬಿ ಪಿ ಇದ್ರೆ ನಾ ಇದನ್ನ ಎಕ್ಸಸೈಸ್ ಮಾಡ್ತಾ ಇದ್ದೀನಿ ಇಲ್ವೋ, ನಾವು ಉಪ್ಪಿನಂಶ ಇರುವ ಆಹಾರಗಳನ್ನು ತಿಂತದಿನ ಇಲ್ವೋ. ಉಪ್ಪಿನಂಶ ಅಂದ್ರೆ ಫಾರ್ ಎಕ್ಸಾಂಪಲ್ ಸಮುದ್ರ ತೀರದಲ್ಲಿ ಇರ್ತಾವಲ್ಲ, ಸಲ್ಮನ್ ಮೀನ್, ಒಮೇಗಾ, ಈ ಕೆಲವರು ಏಡಿಗಳು ತಿಂತಾರೆ. ಸೊ ನೀವು ಏಡಿ ತಿನ್ನ ಅಂದ್ರೆ ಮೀನ್ ತಿಂದ್ರು ಓಕೆ, ಅದರಲ್ಲಿ ಉಪ್ಪಿನಂಶ ಕಂಟೆಂಟ್ ಇರುತ್ತೆ, ಸೋಡಿಯಂ ಕಂಟೆಂಟ್ ಇರುತ್ತೆ. ಸೊ ಬಳಸ್ತಾ ಹೋಗಿ, ನಾವು ವೆಜ್ ಇದ್ದರು ಆಹಾರದಲ್ಲಿ ನೀವು ಸ್ವಲ್ಪ ಸಾಲ್ಟ್ ಹಾಕೊಂಡು ಊಟ ಮಾಡಬೇಕಾಗುತ್ತೆ. ಸೊ ರಿಚೆಕ್ ಮಾಡ ಆಲ್ಟರ್ ಮಾಡ್ತಾರೆ, ಚೆಕ್ ಮಾಡಿದಾರೆ ನಾನು ಎಕ್ಸಸೈಸ್ ಮಾಡ್ತಿದ್ದೇನೆ ಅಲ್ವಾ, ನಾನು ಪುನಃ ಪರಿಶೀಲಿಸಿಕೊಳ್ಳಿ, ನಾನು ಪೋಷಕಾಂಶ ಭರಿತ ಆಹಾರ ತಗೊಳ್ತಿದ್ದೇನೆ ಅಲ್ವಾ, ನಾನು ಕರೆಕ್ಟ್ ಆಗಿ ಎಕ್ಸಸೈಸ್ ಮಾಡ್ತಿದ್ದೇನೆ ಅಲ್ವೋ, ಮತ್ತೆ ನಾನು ಮೆಡಿಟೇಷನ್ ಮಾಡ್ತಿದ್ದೇನೆ ಅಲ್ವಾ, ಕರೆಕ್ಟ್ ಆಗಿ ನಿದ್ದೆ ಮಾಡ್ತಿದ್ದೇನೆ ಅಲ್ವಾ, ಎಲ್ಲ ನೀವು ಪರಿಶೀಲಿಸ್ತಾ ಹೋದ್ರೆ ಗ್ಯಾರಂಟಿ ನೀವು ಯಶಸ್ಸಾಗ್ತೀರಾ, ಹೆಲ್ದಿ ಆಗಿರ್ತೀರಾ. ಸೊ ವೀಕ್ಷಕರೇ, ಇದು ಲೋ ಬ್ಲಡ್ ಪ್ರೆಷರ್ಗೆ ಪರಿಹಾರಗಳನ್ನು, ಈ ಪರಿಹಾರ ಬಳಸ್ತಾ ಹೋಗಿದ್ದೀನಿ ನಿತ್ಯದಲ್ಲಿ ಬಳಸ್ತಾ ಹೋಗಿ, ಡೆಫಿನೆಟ್ಲಿ ನೀವು ನಾರ್ಮಲ್ ಬಿ ಪಿ ಬರ್ತೀರಾ, ಮತ್ತೆ ಹೆಲ್ದಿ ಆಗಿರ್ತೀರಾ. ಇನ್ನೊಬ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ದಯವಿಟ್ಟು. ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇನ್ನೊಬ್ರಿಗೆ ಶೇರ್ ಮಾಡಿ. ಯಾರಿಗಂತ ನಿಮಗೆ ಗೊತ್ತಿರುತ್ತೆ, ಕೆಲವರಿಗೆ ಶೇರ್ ಮಾಡಿದ್ರೆ ಅವರು ಸೊ ಟಿಪ್ಸ್ ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಇದೇ ಮಾರ್ಗ ಇದ್ದು ಬಿಟ್ರೆ ಮತ್ತೆ ಇನ್ನೊಂದ್ ಮಾರ್ಗ ಅಂದ್ರೆ ಅದೇ ಯಾವುದು, ಟಾನಿಕ್, ಮೆಡಿಸಿನ್, ಮತ್ತೆ ಅದನ್ನೇ ನೀವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ಟಿಪ್ಸ್, ಸೊ ಎಲ್ಲೋ ಹಾಕೋ ದುಡ್ಡು ಈಗ ಬಡವರಿಗೆ, ಈಗ ತರಕಾರಿ ಹಣ್ಣುಗಳಿಗೆ ಹಾಕಿದ್ರೆ ಸೊ ನೀವು ಕ್ರೆಡಿಟ್ ತಗೊಂತೀರಾ. ವೀಕ್ಷಕರೇ, ವಿಡಿಯೋ ಇಷ್ಟನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ನಿಮಗೆ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಶುಭವಾಗಲಿ, ಶುಭ ದಿನ. ಥ್ಯಾಂಕ್ ಯು.